ಗುಡ್ ಈವ್ನಿಂಗ್ ನೋಡಿ, ಇವತ್ತು ನಾನು ಡ್ರೆಸ್ ಹಾಕ್ಕೊಂಡಿದ್ದೇನೆ. ಯಾಕಂದರೆ ಇವತ್ತು ಅತ್ತೆ ಹೋಗಿದ್ದಾರೆ ನನ್ನ ದೊಡ್ಡ ಭಾವನ ಮನೆಗೆ, ಬರ್ತಾರೆ ರಾತ್ರಿಗೆ. ಆದರೆ ಮಕ್ಕಳನ್ನು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು. ಹೋಗಿ ಬರುವಷ್ಟೊತ್ತಿಗೆ ಬಂದು ಮತ್ತೆ ಸ್ಯಾರಿ ಉಟ್ಕೋತೇನೆ ಅತ್ತೆ ಬರುವಷ್ಟೊತ್ತಿಗೆ. ಅದೇ ಈಗ ಮೊದಲು ನಾನು ಮಕ್ಕಳಿಗೆ ಶೂಸ್ ತಗೋಬೇಕು ಡ್ಯಾನ್ಸ್ಗೆ ಅಂತ, ಅದು ಸ್ವಲ್ಪ ನೋಡ್ಲಿಕ್ಕೆ ಹೋಗಬೇಕು. ನೋಡಿಕೊಂಡು ಆಮೇಲೆ ಹಾಗೆ ನಾವು ಮುಂದೆ ಹೋಗ್ತೇವೆ ಡ್ಯಾನ್ಸ್ ಕ್ಲಾಸಿಗೆ. ಓಕೆ ಗೈಸ್, ಈಗ ನಾವು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬಂದ್ವಿ. ಈಗ ಅದೇ ನಾನು ಅದೇ ಶೂಸ್ ತಗೊಳ್ಳಿಕ್ಕಂತ ಸ್ವಲ್ಪ ಬೇಗನೆ ಹೋಗಿದ್ದೆ. ನೋಡಿ ಯಾವ ಶೂಸ್ ತಂದೆ ಅಂತ ತೋರಿಸ್ತೇನೆ. ಗುಡ್ಡುಗೆ, ಇದು ಪಾಪುಗೆ. ಅಂಶಿಗೆ ಸಹ ಸ್ಲಿಪ್ಪರ್ ತಂದೆ ನಾನು. ಅವನು ಸ್ಯಾಂಡಲ್ ಇರೋದು, ಅವನ ಹತ್ರ ಸ್ಲಿಪ್ಪರ್ಸ್ ಇಲ್ಲ. ಎಲ್ಲಿಗಾದ್ರೂ ಬೇಗ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋದು ಕಷ್ಟ ಆಗುತ್ತೆ ಅವನಿಗೆ. ನೋಡಿ ಇದು ಅಂಶಿಗೆ ಸ್ಲಿಪ್ಪರ್. ಅತ್ತೆ ಸಹ ಅಲ್ಲಿಂದ ಬಂದರು ರಾಜಸ್ಥಾನದಿಂದ. ಅದೇ ಏನೆಲ್ಲ ತಂದಿದ್ದಾರೆ ಅಂತ ನಿಮಗೆ ತೋರಿಸ್ತೇನೆ ನಾನು. ಅತ್ತೆ ರಾಜಸ್ಥಾನ ಅಲ್ಲ, ಸೂರತ್ಗೆ ಹೋಗಿದ್ರು, ಸೂರತ್ತಿಂದ ಬಂದರು. ಇದು ನೋಡಿ ಶೂಸ್ ತಂದರು ಮಕ್ಕಳಿಗೆ, ಗುಡ್ಡು ಪಾಪುಗೆ. ಇದು ಡ್ಯಾನ್ಸ್ಗೆ ಆಗಲ್ಲ ಅಂತ ನಾನು ಇನ್ನು ಬೇರೆ ಶೂಸ್ ತಗೊಂಡೆ ಇವತ್ತು. ಅದು ಗುಡ್ಡುಗೆ, ಗುಡ್ಡುಗೆ ಅಂತ ತಂದದ್ದು, ಆದರೆ ಸೈಜ್ ಸಣ್ಣದು ಆಗ್ತಿದೆ ಹಾಗಾಗಿ ಅದು ಪಾಪುಗೆನೇ ಆಯಿತು. ಇದು ಪಾಪುಗೆ ಅಂತ ತಂದಿದ್ದು, ಇದು ಪಾಪುಗೆ ಕರೆಕ್ಟ್ ಆಗ್ತಿದೆ. ಎರಡು ಶೂಸ್ ಪಾಪುಗೆ ಆಯಿತು. ಇನ್ನು ನಾನು ಹಾಕ್ಕೊಂಡಿರೋದನ್ನು ಕ್ಲಿಪ್ ಕೂಡ ಕ್ಲಚ್ಚರ್ ನೋಡಿ. ಇದು ಅತ್ತೆ ತಂದಿರೋದು, ಅಯ್ಯೋ ಬಿತ್ತು. ಇದೆರಡು ಇದು ತಂದರು, ಇದು ಎರಡಲ್ಲ, ಒಂದು ನನಗೆ ಒಂದು ಖುಷಿಗೆ ಅಂತ ತಂದಿರೋದು. ನನ್ನ ಅತ್ತೆದು ಬ್ಯಾಗಲ್ಲಿ ಬಂತು. ಹಾಗೆ ಅಣ್ಣಿಗೆ ಟಿ ಶರ್ಟ್ ತಂದಿದ್ದಾರೆ, ಎರಡು ಒಂದು ನಿಮಿಷ ತೋರಿಸ್ತಾರೆ. ಮತ್ತೆ ಪಾಪುಗೆ ತಂದಿರೋದು ಟಿ ಶರ್ಟ್ಸ್ ನೋಡಿ. ಇದು ಅವರ ಅತ್ತೆ ತಂದಿರೋದು ಮಕ್ಕಳದ್ದು, ಅಂದರೆ ನಂದು ಅತ್ತಿಗೆ ಮಕ್ಕಳಿಗೆ ಅಂತ ಬ್ಯಾಗ್ ತಂದಿರೋದು. ಅಂಶದ ಟಿ ಶರ್ಟು ಅಂಶಿಗೆ ತಂದಿರೋದು. ಇನ್ನೊಂದು ಸಿಗ್ತಾ ಇಲ್ಲ ಇನ್ನೊಂದು ಟಿ ಶರ್ಟು. ಮತ್ತು ನನಗೆ ಚಪ್ಪಲ್ ತಂದಿದ್ದಾರೆ ಅತ್ತೆ. ಅತ್ತೆ ತಂದಿದ್ದ ಏನು ಗೊತ್ತಿಲ್ಲ, ಖುಷಿ ತಂದಿರಬೇಕು. ಸೆಲೆಕ್ಷನ್ ನೋಡಿದರೆ ಖುಷಿದು ಅಂತ ಅನಿಸ್ತಾ ಉಂಟು ನನಗೆ. ಒಂದು ನಿಮಿಷ ತೋರಿಸ್ತೀನಿ. ಅದು ಇರುತ್ತೆ ಸೆಲೆಕ್ಷನ್ ಅತ್ತಿಗೆದು ಮತ್ತು ಖುಷಿದು ಅಂತ ಅನಿಸ್ತದೆ. ಸ್ನ್ಯಾಕ್ಸ್ ಎಲ್ಲ ತಂದಿದ್ದಾರೆ, ಖಾರಿ ಮತ್ತು ನಾಣ್ ಕಟ್ಟೈ ಅಂತಾರೆ, ಮತ್ತು ಇನ್ನೇನೋ ಒಂದು ಟೋಸ್ಟು, ಮತ್ತು ಸ್ವೀಟ್ಸ್ ಎಲ್ಲ ತಂದಿದ್ದರು. ಬರಬೇಕು ಅಲ್ಲಿ ಸೂರತ್ತಲ್ಲಿ ಸ್ವೀಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಹಾಗೆ ತಂದಿದ್ದರು. ಮತ್ತು ಬೇರೇನಿಲ್ಲ ತಲ್ಲ. ಓಕೆ, ಇವತ್ತದೇ ಅತ್ತೆ ಅಲ್ಲೋಗಿದ್ದಲ್ಲ, ಬರ್ತಾರೆ ರಾತ್ರಿಗೆ ಬರ್ತಾರೆ. ಅಲ್ಲೋಗಿದ್ದಾರೆ ಅಂತ ನಾವು ಸ್ಯಾಂಡ್ವಿಚ್ ಮಾಡಬೇಕು ಅಂತಿದ್ದೇವೆ. ಲೈಟ್ ಏನಾದರೂ ಮಾಡ್ಕೊಂಡು ಊಟ ಮಾಡುವ ಅಂತ ಹೇಳಿದ್ದಾರೆ ಇವರು. ಹಾಗೆ ಇವರು ಬ್ರೆಡ್ ತರ್ತಾರೆ, ಈಗ ಬ್ರೆಡ್ ತರಕ್ಕೆ ಹೋಗಿದ್ದಾರೆ. ನಾನು ಅದೇ ಈಗ ಡ್ರೆಸ್ ಚೇಂಜ್ ಮಾಡಬೇಕು, ಸೀರೆ ಉಡಬೇಕು. ಅತ್ತೆ ಎಷ್ಟೊತ್ತಿಗಾದರೂ ಬಂದರು ಈಗ. ಹಾಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಿತ್ತಲ್ಲ, ನನಗೆ ತುಂಬ ಆಸೆ ಡ್ರೆಸ್ ಹಾಕ್ಬೇಕಂತ. ಆದರೆ ಸೀರೆನೇ ಉಡಬೇಕು, ನಮ್ಮ ಕಲ್ಚರ್ ಅದೇ ಈ ಕಡೆ ರಾಜಸ್ಥಾನದ್ದು, ಹಾಗಾಗಿ ಅದು ಹಾಕಲೇಬೇಕು ಅತ್ತೆ ಎದುರಿಗೆ. ಅತ್ತೆ ಇಲ್ದಿದ್ರೆ ಯಾವುದು ನಡೀತದೆ ಹಾಕೋಬೋದು. ನನ್ನ ಯಜಮಾನರಿಗೆ ಯಾವುದೆಲ್ಲ ಇಷ್ಟನೋ ಅದೆಲ್ಲ ಬಟ್ಟೆ ಹಾಕ್ಬೋದು. ಗೈಸ್, ಈಗ ಅದೇ ಟೀ ಮಾಡುವಂತ ಸ್ವಲ್ಪ ನಾನು ಸ್ವಲ್ಪ ಅನ್ನ ಮತ್ತು ಬಟಾಣಿ ಪಲ್ಯ ತಿಂದೆ ಅನ್ನ ಜೊತೆಗೆ. ನೋಡಿ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ. ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವರು. ಗೈಸ್, ಈಗ ಅದೇ ಮಧ್ಯಾಹ್ನ ಊಟ ಮಾಡಿ ಲೇಟ್ ಆಗಿತ್ತು, ಊಟ ಮಾಡುವಾಗ ಲೇಟ್ ಆಗಿತ್ತು, ಹಾಗಾಗಿ ನಾನು ಏನು ಮಾಡಿಲ್ಲ. ಊಟ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದೆ, ಮತ್ತೆ ಅತ್ತೆನ ಬಿಡಕ್ಕೆ ಹೋದೆ. ಅಲ್ಲಿ ಭಾವನ ಮನೆಗೆ ಹೋಗ್ತಿದ್ರಲ್ಲ, ಹಾಗಾಗಿ ಮೇನ್ ರೋಡಿಗೆ ಬಿಡಕ್ಕೆ ಹೋದೆ ಅತ್ತೆಯನ್ನು. ಅವರು ಅತ್ತಿಗೆ ಜೊತೆಗೆ ಹೋಗಿದ್ದಾರೆ, ಹಾಗೆ ಅತ್ತಿಗೆ ಆಟೋ ತಗೊಂಡು ಬಂದರು. ಆಟೋದಲ್ಲಿ ಅವರನ್ನು ಬಿಡಕ್ಕೆ ಹೋದೆ ನಾನು ಅಲ್ಲಿ ಗಾಡಿಯಲ್ಲಿ ಮೇನ್ ರೋಡಿಗೆ. ಮತ್ತೆ ಅಲ್ಲಿಂದ ಬ್ಯಾಂಕಿಗೆ ಹೋಗಿದ್ದೆ.
ಅಂದರೆ ನನ್ನ ವಿಜಯ ಬ್ಯಾಂಕಲ್ಲಿ ಅಕೌಂಟ್ ಇರೋದು, ಅದರಲ್ಲಿ ಬರೋಡಾ ಬ್ಯಾಂಕ್ ಮರ್ಜ್ ಆಗಿದೆ, ಹಾಗಾಗಿ ಅದು ಎ ಟಿ ಎಮ್ ಕಾರ್ಡಿದ್ದು ಪಿನ್ ನಂಬರ್ ಎಲ್ಲ ಚೇಂಜ್ ಮಾಡಬೇಕಿತ್ತು, ಪಿನ್ ನಂಬರ್ ಎಲ್ಲ. ಹಾಗೆ ಮಾಪಿಕರು ನೋಡಿ ಟೀ ಇದು ಡಿಮ್ಯಾಂಡ್ ಬರ್ತಾ ಉಂಟು, ಮಕ್ಳು ಹೇಳ್ತಾರೆ ಟೀ ಮಾಡಮ್ಮ ಟೀ ಮಾಡಮ್ಮ ಅಂತ. ಹಾಗೆ ಅಲ್ಲಿ ಹೋಗಿ ಬಂದು ಮತ್ತೆ ಬಟ್ಟೆ ಒಗೆದು ಸ್ನಾನ ಮಾಡೋಷ್ಟೊತ್ತಿಗೆ ಆಯಿತು ಟೈಮ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದು. ಹಾಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋದೆ. ಹಾಗಾಗಿ ನಾನು ಅಡುಗೆ ಮಾಡಿ ಮತ್ತೆ ಕಿಚನ್ಗೆ ಬರಲಿಲ್ಲ, ಊಟ ಮಾಡಿ ಮತ್ತೆ ಕಿಚನ್ಗೆ ಬರಲೇ ಇಲ್ಲ. ನನ್ನ ಮಗಳೇ ಎಲ್ಲ ನಾವು ಚಪಾತಿ ಎಲ್ಲ ಹೊರಗಡೆ ಎಲ್ಲ ತಗೊಂಡೋಗಿ, ಚಪಾತಿ ಪಳ್ಯ ಎಲ್ಲ ಹೊರಗಡೆ ತಗೊಂಡೋಗಿ ಅಲ್ಲೇ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹಾಲಲ್ಲಿ ಊಟ ಮಾಡೋದು ಲಿವಿಂಗ್ ಹಾಲಲ್ಲಿ. ಹಾಗೆ ಮತ್ತೆ ಅವಳೆ ಮಗಳೇ ಎಲ್ಲ ಒಳಗಡೆ ಇಟ್ಟಿದ್ಲು ಪಳ್ಯಗಳು ಮತ್ತು ಚಪಾತಿ ಅನ್ನ ಎಲ್ಲ. ಮತ್ತು ನಾನು ಬರಲೇ ಇಲ್ಲ. ಈಗ ನೋಡಿದರೆ ಎಲ್ಲ ಹಾಗೆ ಹಾಗೆ ಬಿದ್ದಿದೆ, ಹಿಟ್ಟು ಸ್ವಲ್ಪ ಚಿಲ್ಲಿದೆ ಪ್ಲ್ಯಾಟ್ಫಾರ್ಮ್ ಮೇಲೆ. ಇನ್ನು ಟೀ ಮಾಡಿ ಟೀ ಮಾಡ್ತೇನೆ ಮೊದಲು, ಟಿ ವಿದು ತುಂಬ ಟೀದು ಡಿಮಾಂಡ್ ಬರ್ತಾ ಉಂಟು, ಹಾಗೆ ಟೀ ಮಾಡ್ತೇನೆ ಮೊದಲು. ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಬೇರೆ ಬಿದ್ದಿದೆ, ತೊಳಿಲಿಕ್ಕೆ ಪಾತ್ರೆ ತೊಳಿಬೇಕು. ನೋಡಿ ಗೈಸ್, ನಾನು ಐಲೈನರ್ ಹಚ್ಕೋತಿದ್ದೆ, ನಂಗೆ ಈ ಸೈಡ್ ಐಲೈನರ್ ಹಚ್ಚೋದು ಕಷ್ಟ ಆಗುತ್ತೆ. ಹಚ್ಚಿದೆ, ನನ್ನ ಯಜಮಾನ್ರು ಹಿಂಗೆ ಪೂರ ಹಾಳು ಮಾಡಿದ್ರು. ನನಗೆ ಇದು ಐಲೈನರ್ ಹಚ್ಚಕ್ಕೆ ಬರಲ್ಲ, ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ಆದರೆ ಪ್ರಾಕ್ಟೀಸ್ ಮಾಡೋಕ್ಕೂ ಟೈಮ್ ಸಿಗಲ್ಲ ನನಗೆ. ಇವಾಗೇನೋ ನಿಂತ್ಕೊಂಡಿದ್ದೆ, ಹಾಗೆ ಕೈಯಲ್ಲಿ ಬಂತು ಐಲೈನರ್, ಹಾಗೆ ಹಚ್ಚಿ ನೋಡು ಅಂತ ಹಚ್ಚಿದೆ. ನೋಡಿ ಹೀಗೆಲ್ಲ ಆಯಿತು. ಮೊದಲೊಂದ್ಸತಿ ಹಚ್ಚಿದೆ, ಅದು ನಮ್ಮ ಯಜಮಾನ್ರು ಹಿಂಗೆ ಉಜ್ಜಿಬಿಟ್ರು ಸುಮ್ಮನೆ. ನಾನು ತೋರಿಸಿದೆ ಅವರಿಗೆ ಹೇಗಾಗಿದೆ ನೋಡಿ ಅಂತ, ಅದಕ್ಕೆ ಹಿಂಗಾಗಿದೆ ಅಂತ ಹಿಂಗೆ ಉಜ್ಜಿಬಿಟ್ರು. ಮತ್ತು ನೋಡಿ ಈಗ ಈಗ ಅದು ನಾನು ಡ್ರೆಸ್ ಚೇಂಜ್ ಮಾಡಿದೆ, ಡ್ರೆಸ್ ಚೇಂಜ್ ಮಾಡಿ ಸೀರೆ ಹಾಕ್ಕೊಂಡೆ. ಇನ್ನು ಅಡಿಕೊಳೆ ಹೋಗಿ ಕೆಲಸಕ್ಕೆ, ಕೆಲಸ ಮಾಡಬೇಕು. ಮತ್ತು ಟೀ ಕುಡಿದು ಆಮೇಲೆ ಟೀ ಕುಡಿಲಿಕ್ಕೆ ಒಂದು ಅರ್ಧ ಗಂಟೆ ಆಯಿತು. ಮೆಲ್ಲಗೆ ತತ್ತೆ ಇಲ್ಲ, ಅದಕ್ಕೆ ಮೆಲ್ಲಗೆ ಎಲ್ಲ ಟೀ ಎಲ್ಲ ಕುಡಿದು, ಇದು ಹೇಗಾಯ್ತಪ್ಪ ಕರೆಕ್ಟಾಗಿದೆ ಇಲ್ಲ ಗೊತ್ತಿಲ್ಲ. ಒಂದು ಸೆಲ್ಫಿ ತೆಗೆದು ಖುಷಿಯಾಗಿ ಕಲಿಸ್ಬೇಕಾಗ ಹೇಳ್ತಾಳು, ಸರಿಯಾಗಿದೆ ಇಲ್ಲ ಅಂತ. ನಂದು ನೀರು ಕುಡಿಯುತ್ತೆ. ಓಕೆ ಫ್ರೆಂಡ್ ಬಾಯ್ಸ್, ನಾನು ನೀರು ಕುಡಿದು ಆಮೇಲೆ ಎಲ್ಲ ಪ್ಲ್ಯಾಟ್ಫಾರ್ಮ್ ಎಲ್ಲ ಕ್ಲೀನ್ ಮಾಡಬೇಕು, ಆಮೇಲೆ ಸಿಗ್ತೇನೆ ಗೈಸ್. ಈಗ ಎಲ್ಲ ಕ್ಲೀನ್ ಮಾಡಿದೆ, ಅಡುಗೆ ಕೋಣೆ ಹಬ್ಬ ಕಮ್ ನೋಡಿ ಐಲೈನರ್ ಹೆಂಗೆ ಹಚ್ಕೊಂಡಿದ್ದೇನೆ. ಓಕೆ ಇರಲಿ, ಇವಾಗ ಕ್ಲೀನ್ ಮಾಡಲಿಕ್ಕೆ ಹೋದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ, ಹಾಗಾಗಿ ಹಾಗೇ ವ್ಲಾಗ್ ಮಾಡ್ತೇನೆ ನಾನು. ರಾತ್ರಿ ಹೇಗೂ ಫೇಸ್ ವಾಶ್ ಮಾಡಲಿಕ್ಕಿದೆ, ಯಾಕಪ್ಪ ತುಂಬಾ ಲೈಟ್ ಬರ್ತಾಯಿದೆ. ಇವಾಗ ಕರೆಕ್ಟಾಗಿದೆ, ನನ್ನ ನಾರ್ಮಲ್ ಕಲರ್ ಇದು ಅಲ್ವಾ, ಯಾವುದೇ ಫೋಕಸಲ್ಲಿ ಯೂಸ್ ಮಾಡಿದ್ರೆ ನಾನು ವಿಡಿಯೋಗೋಸ್ಕರ ಯಾವುದೇ ಲೈಟ್ಸ್ ಆಗಲಿ ಏನೇ ನಾನು ಯೂಸ್ ಮಾಡಲ್ಲ. ಏನಿದ್ರು ನನ್ನ ನ್ಯಾಚುರಲಾಗಿ ನಾನು ವ್ಲಾಗ್ ಮಾಡ್ತೇನೆ ಗೈಸ್. ಅದೇ ಈಗ ಎಲ್ಲ ಕಿಚನದೆಲ್ಲ ಕ್ಲೀನಿಂಗ್ ಆಯಿತು, ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೆ. ಇದು ನೋಡಿ ನಾಳೆ ಬೆಳಿಗ್ಗೆ ನಾಷ್ಟಕ್ಕೆ ಇವ್ರು ತಂದಿರೋದು ಎಮ್ ಟಿ ಆರ್ ರವಾ ಇಡ್ಲಿ ಮಿಕ್ಸ್. ಇದು ನಾಳೆ ಇಡ್ಲಿ ಮಾಡ್ತೇನೆ ನಾನು ಬೆಳಿಗ್ಗೆ ನಾಷ್ಟಕ್ಕೆ. ಓಕೆ ಗೈಸ್, ಇವಾಗ ಅದೇ ಬಟ್ಟೆ ಒಣಗಿಸ್ಬೇಕು, ಆಮೇಲೆ ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು. ಮಕ್ಕಳ ವಾರ್ಡ್ರೋಬ್ ಕ್ಲೀನ್ ಮಾಡಿದ್ದೆ, ಇವ್ರದ್ದು ಕ್ಲೀನ್ ಮಾಡಿದ್ದೆ, ಆದರೆ ನನ್ನ ವಾರ್ಡ್ರೋಬ್ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ತುಂಬಾ ಏನಂದರೆ ತುಂಬಾ ಹಾಳಾಗೋಗಿದೆ, ಬಟ್ಟೆ ಎಲ್ಲ ಯಾವ ಕಡೆ ಕಡೆ ಬಿದ್ದಿವೆ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಬೇಕು. ಓಕೆ ಗೈಸ್, ನಾನು ಬಟ್ಟೆ ಒಣಗಿಸಿ ಆಮೇಲೆ ಸಿಗ್ತೇನೆ ಗೈಸ್. ಈಗ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡಿದೆ, ಅಷ್ಟೊಂದು ಕ್ಲೀನ್ ಅಂದರೆ ಪೂರ ಕ್ಲೀನ್ ಮಾಡಲಿಲ್ಲ, ಅಷ್ಟೇ ಸ್ವಲ್ಪ ಸ್ವಲ್ಪ ಸೆಟ್ ಮಾಡಿಕೊಂಡೆ ಅಷ್ಟೇ, ಫುಲ್ಲಾಗಿ ಕ್ಲೀನ್ ಮಾಡಲಿಲ್ಲ. ಅದೇ ನೋಡಿ ಇದೆಲ್ಲ ಬ್ಲೌಸ್ ಅದೆಲ್ಲ ಬೇರೆ ಬೇರೆ ಕಡೆ ಬಿದ್ದಿತ್ತು, ಎಲ್ಲ ಸೆಟ್ ಮಾಡಿಕೊಂಡೆ ಅಷ್ಟೇ ಗೈಸ್. ನೋಡಿ ಈಗ ನನ್ನ ನೈಟ್ ರೂಟೀನ್, ನೈಟ್ ಸ್ಕಿನ್ ಕೇರ್ ರೂಟೀನ್ ಇವಾಗ ಕಂಪ್ಲೀಟ್ ಮಾಡಬೇಕು. ಅದೇ ಇವಾಗ ನಾನು ಫೇಸ್ ವಾಶ್ ಮಾಡಿ ಬೇರೇನು ಮಾಯಿಶ್ಚರೈಸರ್ ಎಲ್ಲ ಹಚ್ಚುವಂಗಿಲ್ಲ, ಈಗ ಹಚ್ಚಲ್ಲ ನಾನು,
ಸಿಂಪಲಾಗಿ ಡಾಕ್ಟ್ರ್ ಹೇಳಿರುವಂತೆ ಅವರು ಕೊಟ್ಟಿರುವಂಥ ಆಯಿಂಟ್ಮೆಂಟ್ ಹಚ್ಕೋಬೇಕು. ಇವಾಗ ನಾನು ಫೇಸ್ ವಾಶ್ ಮಾಡ್ತಿರೋದು ಈ ಫೇಸ್ ವಾಶಿಂದ. ಇದು ನಾನು purple.com ಪರ್ಚೇಸ್ ಮಾಡಿರೋದು. ನಿಮಗೆ ಲಿಂಕ್ ನಾನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಇದು ನಾನು 3 ಪರ್ಚೇಸ್ ಮಾಡಿದರೆ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗುತ್ತೆ. 3 ಫೇಸ್ ವಾಶ್ ಟ್ಯೂಬ್ ನಾವು ಪರ್ಚೇಸ್ ಮಾಡಿದರೆ ತುಂಬ ಚೆನ್ನಾಗಿದೆ. ಖುಷಿನೂ ಯೂಸ್ ಮಾಡಿ ನೋಡಿದ್ದಾಳೆ. ಇದರ ಪಿಂಪಲ್ಸ್ ಹೋಗ್ತದೆ, ಪಿಂಪಲ್ಸ್ ಇರೋದು ಹೋಗುತ್ತೆ ಈ ಫೇಸ್ ವಾಶಿಂದ. ನಾನು ಖುಷಿಗೂ ಕೊಟ್ಟಿದ್ದೆ. ಖುಷಿದು ಫೇಸ್ ಈಗ ಸ್ವಲ್ಪ ಕ್ಲೀನ್ ಆಗಿದೆ, ಪಿಂಪಲ್ಸ್ ಕಮ್ಮಿ ಆಗಿದೆ. ಅದೇ ಈಗ ಟೋನರ್ ಅಪ್ಲೈ ಮಾಡ್ತಿದ್ದೇನೆ. ಇದು ಟೋನರ್ ಲೋಟಸ್ದು ಕುಕ್ಕುಂಬರ್ ಟೋನರ್. ಇದು ಟೋನರೆಲ್ಲ ಡಾಕ್ಟರ್ ಕೊಟ್ಟಿರೋಂಥಲ್ಲ ಬರೆದಿರೋದಲ್ಲ, ನಾನೇ ಹಚ್ತಿದ್ದೇನೆ. ಡಾಕ್ಟರ್ ಹತ್ರ ಕೇಳಿದ್ದೇನೆ ಇದು ಹಚ್ಕೋಬೋದಾ ಅಂತ. ಇದು ಟ್ಯೂಬ್ ಮಾತ್ರ, ನನ್ನ ಕೈಲಿರೋ ಆಯಿಂಟ್ಮೆಂಟ್ ಇದೆಯಲ್ಲ ಅದು ಡಾಕ್ಟರ್ ಕೊಟ್ಟದ್ದು. ಇದು ಡಬ್ಬದಲ್ಲಿರೋ ಆಯಿಂಟ್ಮೆಂಟ್ ಸಹ ಅವರೇ ಕೊಟ್ಟಿರೋದು. ಕ್ರೀಮು ಎರಡು ಮಿಕ್ಸ್ ಮಾಡಿ ಹಚ್ಕೋಬೇಕು. ಆದರೆ ಅದರ ಹೆಸರು ನಾನು ಹೇಳಲ್ಲ, ಯಾಕಂದರೆ ಇದು ಡಾಕ್ಟರ್ ನನಗೆ ರೆಕಮೆಂಡ್ ಮಾಡಿರೋದು ಹಚ್ಚೋಕ್ಕೆ. ಹಾಗಾಗಿ ನಿಮಗೂ ಹಚ್ಚಬೇಕಾದ್ರೆ ನಾನು ರೆಕಮೆಂಡ್ ಮಾಡಿದ್ರೆ ಅದು ಕೆಲಸಕ್ಕೆ ಬರಲ್ಲ. ಯಾಕಂದರೆ ನಿಮ್ಮ ಸ್ಕಿನ್ ಟೈಪ್ ಎಲ್ಲ ನೋಡಿನೇ ಡಾಕ್ಟ್ರ್ ರೆಕಮೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ, ನೀವು ಡಾಕ್ಟ್ರ್ ಸಲಹೆ ತಗೊಳ್ಳದೆ ಇದನ್ನು ಯೂಸ್ ಮಾಡಿ ಅಂತ ನಾನು ಹೇಳೋದಿಲ್ಲ. ಅಷ್ಟೇ, ನಾನು ತೋರಿಸ್ತಿರೋದು ನನ್ನ ಸ್ಕಿನ್ ಕೇರ್ ರೊಟೀನ್ ಹೇಗಿದೆ ಇವಾಗ ಅಂತ ಅಷ್ಟೇ. ನನ್ನ ಪಿಂಪಲ್ಸ್ ಕಮ್ಮಿ ಮಾಡಲಿಕ್ಕೋಸ್ಕರ ನಾನು ಹೇಗೆ ಪ್ರಯತ್ನ ಮಾಡ್ತಿದ್ದೇನೆ, ಹೇಗೆ ನಾನು ಕೇರ್ ತಗೋತಾ ಇದ್ದೇನೆ ಅಂತ ನಿಮಗೊಂದು ತೋರಿಸ್ತಿದ್ದೇನೆ ಅಷ್ಟೇ. ಬಾ ಬಾಯ್, ಗುಡ್ ನೈಟ್. ಆಫ್ಟರ್ನೂನ್. ಚಿನ್ನು ಬಂದಿದ್ದೇನೆ ನೋಡಿ, ಇಲ್ಲಾಡಾಗ್ತಾ ಇದ್ದಾನೆ ಹಿಂದ್ಗಡೆ ನೋಡಿ. ನಿನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ. ಗೈಸ್, ಚಿನ್ನು ಬಂದಿದ್ದಾನೆ, ಹಾಗೆ ಅವನು ಹೇಳ್ತಿದ್ದಾನೆ ಕೇಕ್ ಮಾಡಬೇಕು ಅಂತ. ಹಾಗೆ ಪಾರ್ಲಿ ಚಿಕ್ ಕೇಕ್ ಮಾಡ್ತಿದ್ದೇನೆ. ಫುಲ್ ರೆಸಿಪಿ ತೋರಿಸಲ್ಲ, ಯಾಕೆ ಪಾರ್ಲಿ ಕೇಕ್ ಈಗ ನಾರ್ಮಲ್ ಎಲ್ಲರೂ ಮಾಡ್ತಾರೆ. ಆದರೆ ನಾನು ಓವನಲ್ಲಿ, ನಾನು ಯಾವಾಗಲೂ ಕಡಾಯಿಯಲ್ಲಿ ಮಾಡ್ತಾ ಇದ್ದೆ. ಇವಾಗ ಇವತ್ತು ನಾನು ಹೊಸತ್ತು ಟ್ರೈ ಮಾಡ್ತೇನೆ, ಕಡಬಿದ್ದು ಪಾತ್ರೆಯಲ್ಲಿ ಮಾಡುವ ಅಂತ ನೋಡುವ ಹೇಗಾಗ್ತದೆ ಅಂತ. ಹಾಗೆ ಓಕೆ ನೋಡಿ, ಕಡುಬಿನ ಪಾತ್ರೆ ಇದರೊಳಗಡೆ ಕೇಕ್ ಇಟ್ಟು ಮಾಡಿ ನೋಡ್ತೇನೆ ಹೇಗಾಗ್ತದೆ ಅಂತ. ನನ್ನ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ನೀವು ಸಹ ಹಾಗೆ ಮಾಡಬಹುದು. ಹಾಗೆ ನೋಡುವ ಗೈಸ್, ಕೇಕ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಗೈಸ್, ಮಕ್ಕಳಂತೂ ತುಂಬಾ ಅರ್ಜೆಂಟ್ ಮಾಡ್ತಿದ್ದಾರೆ, ತಿನ್ಬೇಕಮ್ಮ ಕಟ್ ಮಾಡು ಅಂತ. ಕೇಕು ನೋಡಲಿಕ್ಕೂ ಚೆನ್ನಾಗಿತ್ತು, ಜೊತೆಗೆ ಸಾಫ್ಟ್ ಆಗಿತ್ತು ನೋಡಿ. ನಿಮಗೆ ಕಟ್ ಮಾಡಿ ತೋರಿಸಿದ್ದೇನೆ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನೋಡಿ, ತುಂಬಾ ಸಾಫ್ಟ್ ಆಗಿದೆ. ನನ್ನ ಮಗನಿಗೂ ತುಂಬ ಅರ್ಜೆಂಟ್ ಮಾಡಿದ್ದೇನೆ, ಕಟ್ ಮಾಡಮ್ಮ ತಿನ್ನಬೇಕು ಅಂತ. ತುಂಬ ಒಂದು 6-7 ಮಂತ್ಸ್ ಆದಮೇಲೆ ನಾನೀಗ ಕೇಕ್ ಮಾಡ್ತಾಯಿದ್ದೇನೆ. ಲಾಸ್ಟ್ ರಿಬ್ಬನ್ ಕೇಕ್ ಕಲರ್ ಮಲ್ಟಿ ಕಲರ್ ಕೇಕ್ ಮಾಡಿದ್ದೆ, ಆಮೇಲೆ ಇದು ಕೇಕ್ ಮಾಡ್ತಿದ್ದೇನೆ ನಾನು. ಅದೇ ಈಗ ನಾನು ಡ್ಯಾನ್ಸ್ ಕ್ಲಾಸ್ಗೆಲ್ಲ ಕರ್ಕೊಂಡು ಹೋಗಿ ಬಂದೆ, ಮಕ್ಕಳನ್ನು ಕರ್ಕೊಂಡು ಬಂದೆ. ನೈಟಿದ್ದು ಅಡುಗೆ ಆಯಿತು, ರೈಸ್ ಮಂಚೂರಿ ಮಾಡಿದ್ದೆ ಇವತ್ತು. ಆದರೆ ಅರ್ಜೆಂಟಲ್ಲಿ ನಾನು ಅಡುಗೆ ಮಾಡಿದೆ, ರೆಸಿಪಿ ತೋರಿಸ್ಲಿಕ್ಕಾಗಲಿಲ್ಲ. ಯಾಕಂದರೆ ಅದೇ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು ಅಂತ ಲೇಟ್ ಆಗ್ತಿತ್ತಲ್ಲ, ಹಾಗಾಗಿ ನಾನು ತೋರಿಸ್ಲಿಲ್ಲ ಏನು ರೆಸಿಪಿ. ಅದೇ ಕೇಕ್ ತುಂಬ ಚೆನ್ನಾಗಾಗಿತ್ತು, ಅದರಲ್ಲಿ ಕಡುಬಿನ ಕುಕ್ಕರಲ್ಲಿ ತುಂಬಾ ಸಾಫ್ಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಆದರೆ ನಾನು ರೆಸಿಪಿ ಇನ್ನೊಂದು ಸರ್ತಿ ನಾನು ಇದು ಮಾಡಿದ್ದೇನೆ, ನಾನು ಅಪ್ಲೋಡ್ ಮಾಡಿದ್ದೇನೆ, ಹಾಗಾಗಿ ನಾನು ಈಗ ಇದು ಮಾಡಲಿಲ್ಲ. ನೀವು ನೋಡ್ಬೋದು, ಹೋಗಿ ನನ್ನ ಚಾನಲಲ್ಲಿ ನೋಡ್ಬೋದು. ಹಾಗಾಗಿ ನನಗೆ ಅದು ಕನ್ಫರ್ಮ್ ಇಲ್ಲ, ಇದರಲ್ಲಿ ಹಾಕಿದ್ದೇನೆ, ಕನ್ನಡದಲ್ಲಿ ಹಾಕಿದ್ದೇನಾ, ಹಿಂದಿಯಲ್ಲಿ ಹಾಕಿದ್ದೇನಾ ನೋಡುವ. ಒಂದು ವೇಳೆ ನಾನು ಕನ್ನಡದಲ್ಲಿ ಹಾಕಿಲ್ಲ ಅಂತಂದರೆ ನಾನು ಹಾಕ್ತೇನೆ ಮತ್ತು ಇನ್ನೊಂದು ಸರ್ತಿ, ನಿಮಗೋಸ್ಕರ ಇನ್ನೊಂದು ಸರ್ತಿ ನಾನು ಅದು ಕೇಕ್ ರೆಸಿಪಿ ಹಾಕ್ತೇನೆ, ಮಾಡ್ತೇನೆ ನಾನು ಕೇಕ್. ಓಕೆ ಗೈಸ್, ಅದೇ ಈಗ ನಾನು ರೈಸ್ ಮಂಚೂರಿ ತಿಂತಾ ಇದ್ದೇನೆ. ನಿಮಗೊಂದು ವಸ್ತು ತೋರಿಸ್ಬೇಕಿತ್ತು ನಾನು. ಅದೇ ಏನಪ್ಪ ಅಂತಂದರೆ, ನಾನು ಪರ್ಪಲಿಂದ ಬಯೋಟಿಕ್ದು ಸ್ವಲ್ಪ ಪ್ರಾಡಕ್ಟ್ಸ್ ತರಿಸಿದ್ದೇನೆ, ಆ್ಯಂಟಿ ಹೇರ್ ಫಾಲಿಂಗ್ ಪ್ರಾಡಕ್ಟ್ಸ್ ತರಿಸಿದ್ದೇನೆ. ಅದನ್ನು ನಿಮಗೆ ತೋರಿಸ್ಬೇಕಿತ್ತು ಏನೆಲ್ಲ ಬಂದಿದೆ ಅಂತ.
665 ರೇಟಿನ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದೆ 665 ಇಷ್ಟು ಪ್ರಾಡಕ್ಟ್ಸ್ ಎಲ್ಲ ಸಿಗಲ್ಲ ನಾವು ಒಂದೊಂದೇ ವಸ್ತು ತಗೊಳ್ಳಿಕ್ಕೆ ಹೋದರೆ ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ನಾವು ಒಂದೊಂದೇ ಪ್ರಾಡಕ್ಟ್ ತಗೊಳ್ಳಿಕ್ಕೋದ್ರೆ 665 ಇದೆಲ್ಲ ವಸ್ತುಗಳು ಸಿಗೋದಿಲ್ಲ ಜಾಸ್ತಿ ರೇಟ್ ಇರುತ್ತದೆ ಆದರೆ ನಾನು ಅದೇ ಪೂರ ಕಿಟ್ ಬರುತ್ತೆ ಅದು ತರಿಸಿದ್ದಕ್ಕೆ ಕಮ್ಮಿಗೆ ಬಂದಿದೆ ಒಂದು ನಿಮಿಷ ಎರಡು ಪ್ರಾಡಕ್ಟ್ ಅಲ್ಲೇ ಇದೆ ಏನಪ್ಪ ಅಂದರೆ ಇದು ಹೇರ್ ಮಾಸ್ಕ್ ನಾನು ನಿನ್ನೆ ಹಚ್ಕೊಂಡಿದ್ದೆ ಇದು ಹೇರ್ ಮಾಸ್ಕು ನಿನ್ನೆ ಯೂಸ್ ಮಾಡಿದ್ದೆ ಹೇರ್ ಮಾಸ್ಕ್ ಆಮೇಲೆ ಆಯಿಲ್ ಹೇರ್ ಆಯಿಲ್ ಆಮೇಲೆ ಇದು ಏನಪ್ಪ ಸಿರಮ್ ಹೇರ್ ಸಿರಮ್ ಇದು ಕಂಡೀಷ್ನರ್ ಹೇರ್ ಕಂಡೀಷ್ನರ್ ಇದು ಶ್ಯಾಂಪೂ ಇದಿಷ್ಟು ಪ್ರಾಡಕ್ಟ್ ಬಂದಿದೆ ಅದರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ನೋಡಿ ನಾನು ಪರ್ಪಲಿಂದ ಪರ್ಚೇಸ್ ಮಾಡಿರೋದು ನೀವು ಬೇಕಿದ್ರೆ ಇದು ಬಯೋಟಿಕ್ದೆ ಸೆಟ್ ನೀವು ಇದು ಮಾಡ್ಬೋದು ಪರ್ಚೇಸ್ ಮಾಡ್ಬೋದು ಮತ್ತು ಇದು ನೋಡಿ ಬಯೋಟಿಕ್ದು ಮಾಯಿಶ್ಚರೈಸರ್ ಇದು ಆಫ್ಲೈನ್ ನಾನು ಪರ್ಚೇಸ್ ಮಾಡಿರೋದು ನಿಮಗೆ ತೋರಿಸಿದ್ದೆ ನಾನು ಮೊನ್ನೆ ಅಲ್ವಾ ಲಾಸ್ಟ್ ವೀಡಿಯೋಸಲ್ಲಿ ಇದೀಗ ಅಪ್ಲೈ ಮಾಡ್ತಿದ್ದೇನೆ ನಾನು ಓಕೆ ಗೈಸ್ ಅದೇ ಇದು ತೋರಿಸ್ಬೇಕಿತ್ತು ನಾನು ಹಾಗೆ ನಾನು ನಿನ್ನಿಂದ ಅಂದ್ರೆ ನಾನು ಕಂಪ್ಲೀಟ್ ಮಾಡಲಿದ್ದೆ ಬ್ಲಾಗ್ ನಿನ್ನೆ ನಾನು ಬ್ಲಾಗ್ ಕಂಪ್ಲೀಟ್ ಮಾಡಿದರೆ ಇವತ್ತು ಹಿಂದಿ ಬ್ಲಾಗ್ ಮಾಡೋದು ಅಲ್ವಾ ಹಾಗಾಗಿ ನಾನು ನಿಮಗೆ ತೋರಿಸಿಕ್ಕಾಗಿರಲ್ಲ ಇದನ್ನು ಹಾಗೆ ನಾನು ತೋರಿಸೋಕ್ಕೋಸ್ಕರ ಇವತ್ತು ಮತ್ತೆ ನಾನು ಕಂಟಿನ್ಯೂ ಮಾಡಿದೆ ಬ್ಲಾಗ್ ಓಕೆ ಮತ್ತು ಇವತ್ತಿನ ಬ್ಲಾಗಲ್ಲ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೆ ಬ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ ಇನ್ನೊಮ್ಮೆ ಸಿಗೋಣ ಮುಂದೆ ಒಳ್ಳೆಯ ವಿಡಿಯೋ ಅಥವಾ ಬ್ಲಾಗ್ನ ಮುಖಾಂತರ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಜೈನ್ ರೇಖಾ ಸಂಜು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನನ್ನ ಮಕ್ಕಳು ತುಂಬಾ ರೀಲ್ಸ್ ಎಲ್ಲ ಹಾಕ್ತಾರೆ ನೋಡಿ ಅಲ್ಲಿಗೆ ಹೋಗಿ ನನ್ನನ್ನು ಫಾಲೋ ಮಾಡಿ ಓಕೆ ಗೈಸ್ ಬಾಯ್.